ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ, ನೋಡಿ ಇವಾಗ ಏನಾಗ್ಬಿಟ್ಟಿದೆ ಅಂದರೆ, ಪಡಿತರ ಚೀಟಿ ರೇಷನ್ ಕಾರ್ಡ್ಗೆ ಸೇರಿಸ್ಕೊಳ್ಳೋದಕ್ಕೆ ಅಥವಾ ತೆಗ್ದಾಕಿರೋರ್ನ ಮತ್ತೆ ಸೇರ್ಪಡೆ ಮಾಡೋದಕ್ಕೆ ಅರ್ಜಿಯನ್ನು ಇದುವರೆಗೂ ಕೂಡ ಬಿಟ್ಟಿಲ್ಲ ರಾಜ್ಯ ಸರ್ಕಾರ. ಅದೇನು ಮಾಡುತ್ತೆ ಅಂತಂದರೆ, ತಿಂಗಳಲ್ಲಿ ಒಂದಿನನೋ ಎರಡು ದಿನನೋ ಬಿಟ್ಟುಬಿಡುತ್ತೆ, ಅದು ಒನ್ ಅವರೋ ಎರಡು ಅವರೋ. ಅದರಲ್ಲಿ ಹೆಂಗೆ ಎಲ್ಲರೂ ಬಂದು ಮಾಡ್ಸೋಕ್ಕಾಗುತ್ತೆ, ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡಿಸ್ಲಿಕ್ಕಾಗುತ್ತೆ ಗೊತ್ತಿಲ್ಲ. ಈಗ ನಮ್ಮ ಹಳ್ಳಿಯ ಜನ ಪಟ್ಟಣಕ್ಕೆ ಬಂದು ಮಾಡೋ ಕೆಲಸ ಎಲ್ಲ ಬಿಟ್ಟು ಕಾಯ್ಕೊಂಡು ಕೂತ್ಕೊಂಡು ಕೊನೆಗೆ ಬೈಕೊಂಡು ಹೋಗ್ತಾ ಇದ್ದಾರೆ. ಆ ರೀತಿಯ ಕೆಲಸವನ್ನು ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಒಂದು ವೇಳೆ ಒನ್ ಅವರ್ ಎರಡು ಅವರ್ ಬಿಟ್ಟಿದ್ದಕ್ಕೂ ಕೂಡ ಹೋಗಿ ನೋಡಿದ್ರೆ ಅಲ್ಲಿ ಸರ್ವರ್ ಇರಲ್ಲ, ಸರ್ವರ್ ಬ್ಯುಸಿ ಇರುತ್ತೆ, ಆಗಲ್ಲ, ಈ ರೀತಿಯಾಗಿ ಇರುತ್ತೆ. ಆಮೇಲೆ ಎಲ್ಲರಿಗೂ ಒಂದೇ ಕಡೆ ಬಿಟ್ಟರೆ ಅದು ಏನಾಗಿಬಿಡುತ್ತೋ ನನಗಂತೂ ಗೊತ್ತಿಲ್ಲ. ಒಂದು ಜಿಲ್ಲೆಗೆ ಒಂದಿನ, ಒಂದು ಜಿಲ್ಲೆಗೆ ಒಂದ್ಸಲಿ, ಈ ರೀತಿಯಾಗಿ ಮಾಡ್ತಾ ಹೋಗ್ತಾ ಇದ್ದಾರೆ ಸ್ನೇಹಿತರೆ. ಸ್ನೇಹಿತರೆ, ನಮ್ಮ ರಾಜ್ಯ ಸರ್ಕಾರ ಯಾಕೆ ಹೀಗೆ ಮಾಡ್ತಾ ಇದೆ ಅಂತ ನಂಗೆ ಗೊತ್ತಿಲ್ಲ. ಆದರೆ ರಾಜ್ಯ ಸರ್ಕಾರ ಇದರ ಕಡೆ ಗಮನ ಕೊಡಬೇಕು. ನನಗನ್ನಿಸ್ತಾ ಇದೆ ರಾಜ್ಯ ಸರ್ಕಾರ ಮೋಸ್ಟ್ಲಿ ಈ ಗೃಹಲಕ್ಷ್ಮಿ ಇವೆಲ್ಲ ಕೊಟ್ಟುಬಿಟ್ಟಿದಾರಲ್ಲ, ಬಿಡ್ರಿ ಹೊಸ ಹೊಸ ರೇಷನ್ ಕಾರ್ಡ್ ಮಾಡಿಸಿರೋ ಗೃಹಲಕ್ಷ್ಮಿಗೆ 2,000 ಹಾಕೋದು ತಪ್ಪುತ್ತೆ. ಒಂದು ವೇಳೆ ಕೊಟ್ಟುಬಿಟ್ರೆ ಗೃಹಲಕ್ಷ್ಮಿ ಹಣ 2,000 ರೂಪಾಯಿ ದುಡ್ಡು ಹಾಕಬೇಕಾಗುತ್ತೆ. ಒಂದು ವೇಳೆ ಜಾಸ್ತಿ ಜನ ಕಾರ್ಡೇ ಮಾಡಿಸ್ದಂಗೆ ಮಾಡಿರೆ, ಮೋಸ್ಟ್ಲಿ ಈ ರೀತಿ ಪ್ಲಾನ್ ಮಾಡಿದಾರೆ ಇವರು ಮಾಡ್ತಿದ್ದವರು ಏನೋ ನಂಗೆ ಗೊತ್ತಿಲ್ಲ. ಆದರೆ ಸರ್ಕಾರ ಇದ್ರ ಕಡೆ ಗಮನ ವಹಿಸಬೇಕು, ಜನಗಳ ಕಷ್ಟ ಸುಖಕ್ಕೆ ಸ್ಪಂದಿಸಬೇಕು. ಮತ್ತು ಆಹಾರ ನಿಗಮದ ಸಚಿವರು ಯಾರು ಇವರಿದ್ದಾರಲ್ಲ, KH ಮುನಿಯಪ್ಪನವರು, KH ಮುನಿಯಪ್ಪನವರೇ, ಈ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮನ್ನು ಜನಗಳು ಆಯ್ಕೆ ಮಾಡಿ ಕಳಿಸಿರೋದು ಜನಗಳು ಸೇವೆ ಮಾಡಲಿ ಅಂತ. ಆದರೆ ಜನ ತುಂಬ ಕಷ್ಟದಲ್ಲಿದ್ದಾರೆ, BPL ಕಾರ್ಡ್ ಪಡೀಲಿಕ್ಕೆ ತುಂಬ ಒದ್ದಾಡ್ತಾ ಇದ್ದಾರೆ. ಈಗ ನೋಡಿ, ಇವರು 1.5 ವರ್ಷದಿಂದ ರೇಷನ್ ಕಾರ್ಡ್ಗೆ ಅರ್ಜಿನೇ ಬಿಟ್ಟಿಲ್ಲ ರೀ. ಹಾಂ, 1.5 ವರ್ಷದಿಂದ ಎಷ್ಟು ಜನ ಮದುವೆ ಆಗಿರ್ತಾರೆ, ಅವ್ರ ಸೊಸೆದೇರನ್ನ ರೇಷನ್ ಕಾರ್ಡಿಗೆ ಸೇರಿಸ್ಬೇಕಲ್ವಾ? 1.5 ವರ್ಷದಿಂದ ಎಷ್ಟು ಜನ ಮಕ್ಕಳು ಹುಟ್ಟಿರ್ತಾರೆ, ಆ ಮಕ್ಕಳನ್ನೆಲ್ಲ ರೇಷನ್ ಕಾರ್ಡಿಗೆ ಸೇರಿಸ್ಬೇಕಲ್ವಾ? ಹ್ಞೂ, ಆದರೆ ಇವರು ಅವಕಾಶನೇ ಕೊಡ್ತಿಲ್ಲ ಸರಿಯಾಗಿ. ಹಿಂಗಾದರೆ ಹೆಂಗೆ? ಮತ್ತು ಮುಂಚೆನೂ ಕೂಡ ಅಡ್ವಾನ್ಸಾಗಿ ಹೇಳೋದು ಇಲ್ಲ. ಹಾಂ, ಈ ರಾಜ್ಯ ಸರ್ಕಾರದ ಈ ನಡೆ ಸರಿ ಇಲ್ಲ, ಈ ನಡೆಯನ್ನು ಸರಿ ಮಾಡ್ಕೋಬೇಕು ಅಂತ ನಾನು ಈ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ಮನವಿ ಮಾಡ್ಕೊಳ್ತೀನಿ ಸ್ನೇಹಿತರೆ. ನಾವು ಕೂಡ ಹೋಗಿದ್ವಿ, ನಾವು ಹೋಗಿದ್ದಾಗ ನಮಗೂ ಕೂಡ ಆಗಿರಲಿಲ್ಲ, ಇದು ಒಂದು ಪ್ರಾಬ್ಲಮ್ ಇತ್ತು ಸ್ನೇಹಿತರೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಅದು ಯಾಕೋ ಗೊತ್ತಿಲ್ಲ, ರೇಷನ್ ಕಾರ್ಡಾಗ ಇದ್ದವ್ರನ್ನೇ ತೆಗೆದಾಕ್ತಾರೆ. ಅದು ಯಾಕೆ ಹಂಗೆ ಮಾಡ್ತಾರೋ ಗೊತ್ತಿಲ್ಲ. ರೇಷನ್ ಕಾರ್ಡಾಗ ಅವ್ರ ಹೆಸರು ಇದ್ದರೂ ಕೂಡ ಅವ್ರ ಹೆಸರನ್ನ ತೆಗೆದಾಕ್ಬಿಟ್ಟಿರ್ತಾರೆ. ಅವರು ಹೋಗಿ ಹೆಬ್ಬೆಟ್ಟು ಇಟ್ಟಿರಲ್ಲ ಅನ್ನೋ ಉದ್ದೇಶಕ್ಕೂ ಅದೇನಕ್ಕೋ ಗೊತ್ತಿಲ್ಲ. ಅಂದರೆ ಇವರು ಯಾಕೆ ಆ ರೀತಿ ಮಾಡಬೇಕು ಅದು ನನಗೆ ಗೊತ್ತಿಲ್ಲ. ಆದಷ್ಟು ಆಹಾರ ನಿಗಮ ಈ ಕಡೆ, ಫುಡ್ ಇನ್ಸ್ಪೆಕ್ಟರ್ಗಳು ಈ ಕಡೆ ಗಮನ ಹರಿಸ್ಬೇಕು. ಮತ್ತು ಇದರ ಸಚಿವರು, ಆಹಾರ ಸಚಿವರು ಯಾರಿದ್ದಾರೆ ಅವ್ರು ಗಮನ ಹರಿಸ್ಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.